ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ನಿಮಗೆ ಅಕ್ಕಿ ತೊಳೆದ ನೀರಿಂದ ಏನೇನು ಉಪಯೋಗ ಇದೆ, ಹಾಗೆ ಇದನ್ನು ದಿನನಿತ್ಯ ಬಳಸಿದ್ರೆ ನಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೈಸ್ ವಾಟರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಒಂದು ವಾರದಲ್ಲೇ ನಾವು ಒಳ್ಳೆ ರಿಸಲ್ಟನ್ನು ಕಾಣ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋನ ನೋಡ್ಬೋದು. ಈಗ ಅಕ್ಕಿ ತೊಳೆದ ನೀರನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಒಂದು ಎರಡು ಸಣ್ಣ ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳ್ಳಿ. ಇದು ಮಾಮೂಲಿ ಅಕ್ಕಿನೇ, ನಿಮ್ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. ಈಗ ಈ ಅಕ್ಕಿನ ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆಯಬೇಕಾಗುತ್ತೆ. ತೊಳೆದು ಈ ನೀರನ್ನು ಚೆಲ್ಬಿಡಿ. ಅಕ್ಕಿಯಲ್ಲಿ ಇರ್ತಕ್ಕಂಥ ಧೂಳು ಏನಾದರೂ ಅಂಟಿರುತ್ತಲ್ವ, ಧೂಳು ಕಸ ಅದೆಲ್ಲನೂ ಹೋಗುತ್ತೆ. ಈ ಥರ ಜಸ್ಟ್ ರಿಂಕಲ್ಸ್ ಮಾಡೋದ್ರಿಂದ, ಒಂದೆರಡು ಮೂರು ಸಾರಿ ಈ ಥರ ಮಾಡೋದ್ರಿಂದ ಇದರಲ್ಲಿ ಮೇಲಿರ್ತಕ್ಕಂಥ ಧೂಳು ಎಲ್ಲನೂ ಹೋಗ್ಬಿಡುತ್ತೆ. ಈಗ ಎರಡು ಸಾರಿ ತೊಳೆದಾದಮೇಲೆ ನಾವು ಇದಕ್ಕೆ ಒಳ್ಳೆ ನೀರನ್ನು ಹಾಕಬೇಕಾಗತ್ತೆ. ನೀರಿನ ಮೇಲೆ ಒಂದು ಎರಡು ಇಂಚಷ್ಟು ನೀರು ನಿಂತ್ಕೋಬೇಕು, ಅಷ್ಟು ನೀರನ್ನು ಹಾಕಬೇಕಾಗತ್ತೆ ಫ್ರೆಂಡ್ಸ್. ಈಗ ನೋಡಿ ಹಾಕ್ತಾ ಇದ್ದೀನಿ ನಾನು. ಹಾಕಿಬಿಟ್ಟು ಇದನ್ನು ಮುಚ್ಚಿ ಒಂದು 30 ನಿಮಿಷ ಬಿಡಬೇಕಾಗತ್ತೆ. 30 ನಿಮಿಷ ನೆನೆಸ್ಲೇಬೇಕು, ಆವಾಗಷ್ಟೇ ನಮಗೆ ಒಳ್ಳೆ ರೈಸ್ ವಾಟರ್ ಸಿಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ 30 ಮಿನಿಟ್ಸ್ ನೆನೆಸ್ಲೇಬೇಕಾಗತ್ತೆ. ಈಗ ಮುಚ್ಚಿಡಬೇಕು ಫ್ರೆಂಡ್ಸ್, ಇದನ್ನು 30 ಮಿನಿಟ್ಸ್ ಬಿಡಬೇಕಾಗತ್ತೆ. ಎರಡು ರೀತಿ ರೈಸ್ ವಾಟರ್ನ ಮಾಡ್ಬೋದು. ನಾನಿಲ್ಲಿ ಒಂದು ಥರ ತೋರಿಸಿದ್ದೀನಿ, ಇನ್ನೊಂದು ಥರ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, 30 ಮಿನಿಟ್ಸ್ ನಂತರ ಈ ಥರ ರೈಸ್ ವಾಟರ್ ಸಿಗುತ್ತೆ ನಮಗೆ. ನೋಡಿ, ಕಲರ್ಫುಲ್ ಚೇಂಜ್ ಆಗಿದೆ, ತುಂಬಾ ಕಲರ್ ಬಂದಿದೆ ರೈಸ್ ವಾಟರ್. ಈ ವಾಟರ್ನ ನಾವು ಈಗ ಯೂಸ್ ಮಾಡ್ಕೋಬೋದು. ಈ ಅಕ್ಕಿ ನೀರಿನಲ್ಲಿ ಪಿಷ್ಟ ಇರುತ್ತೆ, ಹಾಗೆ ತುಂಬ ಖನಿಜಾಂಶಗಳು, ಪೋಷಕಾಂಶಗಳು, ಆ್ಯಂಟಿಆಕ್ಸಿಡೆಂಟ್ಸು, ವಿಟಮಿನ್ ಬಿ, ಸಿ ಮತ್ತು ಇ, ಅಮೈನೋ ಆ್ಯಸಿಡ್ ಇರುತ್ತೆ. ಇದೆಲ್ಲನೂ ಕೂಡ ನಮಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ನಾವು ಕೂದಲು ಬೆಳವಣಿಗೆಗಾದರೂ ಯೂಸ್ ಮಾಡ್ಬೋದು, ಹಾಗೆ ಮುಖಕ್ಕಾದರೂ ಫೇಸ್ ವಾಶ್ ಥರ ಯೂಸ್ ಮಾಡ್ಕೋಬೋದು, ಫೇಸ್ ಪ್ಯಾಕ್ ಥರ ಹಾಕ್ಕೋಬೋದು, ಹಾಗೆ ಸ್ಕಿನ್ಗೂ ಕೂಡ ಹಚ್ಕೋಬೋದು. ತುಂಬಾ ಬೆನಿಫಿಟ್ಸ್ ಇದೆ ಇದು. ನಾವು ಇದನ್ನು ಅಪ್ಲೈ ಮಾಡಿದ್ಮೇಲೆ 30 ನಿಮಿಷ ಬಿಡಬೇಕಾಗತ್ತೆ, ಆಮೇಲೆ ತೊಳ್ಕೋಬೇಕು, ಆವಾಗಷ್ಟೇ ಇದ್ರ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಹಾಗೆ ಈ ರೈಸ್ ವಾಟರ್ನ ಯೂಸಸ್, ಉಪಯೋಗಗಳು ಏನೇನು ಅಂತ ನೋಡ್ತಾ ಹೋಗೋಣ. ಇದು ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ, ಹಾಗೆ ನಮ್ಮ ತಲೆಯಲ್ಲಿ ಏನಾದರೂ ಸೀಳು ಕೂದಲುಗಳಿದ್ದರೆ ಅದನ್ನು ತಡೆಯುತ್ತೆ, ಹಾಗೆ ಕಡಿಮೆ ತೆಳುವು ಕೂದಲಿರುತ್ತಲ್ಲ ವಾಲ್ಯೂಮು, ಇದನ್ನು ಹಚ್ಕೊಂಡ್ರೆ ಕೂದಲು ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ನಾನಿಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಒಂದು ಕಾಟನ್ ತೊಗೊಂಡು ಈ ಥರ ಜಸ್ಟ್ ಡಿಪ್ ಮಾಡಿ ಈ ಥರ ಹಚ್ಕೋಬೇಕು. ಇದನ್ನು 30 ಮಿನಿಟ್ಸ್ ಬಿಟ್ಟೇ ವಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ರಿಂಕಲ್ಸ್ ಒಂಚೂರೂ ಇಲ್ಲ, ಹಾಗೆ ಚರ್ಮ ಫಳಫಳ ಅಂತ ಹೊಳಿತಾ ಇದೆ. ಹಾಗೆಯೇ ಇದು ತಲೆ ಹೊಟ್ಟೆನ ನಿವಾರಣೆ ಮಾಡುತ್ತೆ, ಮುಖನ ತುಂಬಾ ಹೊಳಪು ಬರೋ ಥರ ಮಾಡುತ್ತೆ, ಹಾಗೆ ತಲೆಯಲ್ಲಿ ಏನಾದರೂ ಹೇನ್ಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಪಿಷ್ಟ ಜಾಸ್ತಿ ಇರೋದ್ರಿಂದ ಹೇನ್ಗಳನ್ನೆಲ್ಲ ಸಾಯಿಸ್ಬಿಡತ್ತೆ. ಅದೇ ಥರ ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ, ಮೊಡವೆಗಳನ್ನ ನಿವಾರಣೆ ಮಾಡುತ್ತೆ. ಹಾಗೆ ನಾವು ಬಿಸಿಲಿಗೆಲ್ಲ ಹೋದಾಗ ಸಣ್ಣ ಟ್ಯಾನ್ ಆಗಿರುತ್ತಲ್ಲ, ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ನಮ್ಮ ಮುಖದಲ್ಲಿ ಏನಾದರೂ ನೆರಿಗೆಗಳು ಬಂದಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಜೋತ್ ಮುಖ ಇರುತ್ತಲ್ಲ, ಅಂಥವ್ರು ಹಚ್ಚಿದ್ರು ಕೂಡ ಮುಖ ತುಂಬಾ ಬಿಗಿಗೊಳ್ಳುತ್ತೆ ಅಂತಾರಲ್ಲ ಚರ್ಮ, ಆ ಥರ ಆಗುತ್ತೆ, ತುಂಬ ಸ್ಟಿಫಾಗುತ್ತೆ ಚರ್ಮ. ಇದನ್ನು ದಿನನಿತ್ಯ ಹಚ್ಕೋಬೇಕು ಫ್ರೆಂಡ್ಸ್, 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕು. ಕೇವಲ ಒಂದು ವಾರದಲ್ಲೇ ನಾವು ಒಳ್ಳೆ ರಿಸಲ್ಟನ್ನು ಕಾಣ್ತೀವಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಥರ ರೈಸ್ ವಾಟರ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ,
ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋನ ನೋಡ್ಬೋದು. ಇನ್ನೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಇರೋ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.